ಈ ಪ್ರಪಂಚದಲ್ಲಿ ಅಂಥದ್ದು ಯಾವುದೂ ಇಲ್ಲ, ಎಲ್ಲ ಕಾಲಕ್ಕೂ ಇರುವಂಥದ್ದು. ಯಾವುದರ ನಿರ್ಮಾಣ ಆಗಿದೆಯೋ ಅದು ಒಂದಲ್ಲ ಒಂದಿನ ನಾಶ ಆಗೇ ಆಗತ್ತೆ. ಆದರೆ ಆ ನಾಶದ ಪ್ರಯೋಗ ಹೇಗೆ ಮಾಡ್ತೀರಾ ಅದು ನಿಮ್ಮ ಮೇಲೆ ಅವಲಂಬಿಸಿದೆ. ಸ್ವಲ್ಪ ಆಕಾಶದಲ್ಲಿ ನೋಡಿ, ಈ ಮೋಡ ಇದು ಕರಗತ್ತೆ, ಆದರೆ ತಾನು ಕರಗೋದ್ರ ಜೊತೆ ಮಳೆನ ಸೃಷ್ಟಿ ಮಾಡುತ್ತೆ. ಮಣ್ಣಿನ ಪದರ ಒಡೆಯತ್ತೆ ಮತ್ತು ಹೊಸ ಮಣ್ಣಾಗಿ ಹುಟ್ಟತ್ತೆ. ಭೂಮಿಲಿ ಎಲ್ಲೋ ಒಂದು ಬೀಜ ಆಳದಲ್ಲಿ ಯಾವಾಗ ಒಡೆಯುತ್ತೋ ಆಗ ಭೂಮಿ ಮೇಲೆ ಒಂದು ವಿಶಾಲ ವೃಕ್ಷದ ನಿರ್ಮಾಣನೂ ಮಾಡುತ್ತೆ. ಈಗ ಜೀವನದಲ್ಲಿ ಏನಾದರೂ ಒಡೆದು ಹೋದರೆ ನೀವು ನಿರಾಶರಾಗಬೇಡಿ, ಧೈರ್ಯ ಕಳ್ಕೋಬೇಡಿ. ಸ್ವಲ್ಪ ಸಕಾರಾತ್ಮಕ ದೃಷ್ಟಿಯಿಂದ ನೋಡಿ, ಯೋಚಿಸಿ. ಈ ವಿಧಿ ನಿಮಗೆ ಅಂತ ಬಹುಶಃ ಇದಕ್ಕಿಂತ ಒಳ್ಳೆಯದೇನೋ ಇಟ್ಕೊಂಡಿದೆ. ಅದು ಭವಿಷ್ಯದಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಯೋಚನೆಯಲ್ಲಿ ಸಕಾರಾತ್ಮಕತೆ ಇಟ್ಕೊಳ್ಳಿ. ಆಗ ನೋಡಿ, ಉತ್ತಮ ರಚನೆ ತಾನಾಗೇ ಆಗತ್ತೆ. ರಾಧೇ ರಾಧೇ.